ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಕೇಳಿದಿರಾ? ಇಲ್ಲ ಸರ್. ಕೇಳೇ ಇಲ್ಲ. ಅವರು ಕೇಳೇ ಇಲ್ಲ. ಏನು ಮಾಡಕಾಗುತ್ತೆ? ಯಾರು ಹೇಳಿರೋದು ಓದಿರೋದು ಹಿಸ್ಟರಿಲಿ? ಓದಿದಿನಿ ಸರ್. ಏನಂತ? ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ. ಯಾವ ಟೈಮ್ ಅಲ್ಲಿ ಓದಿದಿರಾ? ಯಾರು ಬರ್ದಿದ್ದು ಅದನ್ನ? ಇರ್ ಲೇಖಕರು ಬರ್ದಿರ್ತಾರೆ ಸರ್. ಲೇಖಕರು ಬರ್ದಿರ್ತಾರೆ. ಏನಕ್ಕೆ ಬರ್ದಿದ್ದಾರೆ ಅದನ್ನ? ಓದ್ಕೊಳ್ಳಿ ಓದ್ಕೊ ತಿಳ್ಕೊಳ್ಳಿ ಅಂತ. ಓದ್ಕೊಳ್ಳಿ ಅಂತ ಬರ್ದಿದ್ದಾರೆ. ಅದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಯುದ್ಧ ಬಂದಾಗ ಸೈನಿಕರೆಲ್ಲ ಯುದ್ಧ ಮಾಡಕ್ ಸಿದ್ಧ. ಯುದ್ಧ ಬಂದಾಗ ಸೈನಿಕರೆಲ್ಲ ಸಿದ್ಧವಾಗಿರಿ ಅನ್ನಕ್ ಅದನ್ ಬರ್ದಿದ್ದಾರೆ. ಅದೇ ಸೇಮ್. ತುಂಬಾ ಚೆನ್ನಾಗಿ ಹೇಳಿದ್ರೆ. ಎಲ್ ಕಲ್ತ್ರೋ ಇದನ್ನ? ಸುಮ್ಮನೆ ಜನರಲ್ ನಾಲೆಜ್. ಹಿಂಗೆ ಜನರಲ್ ನಾಲೆಜ್ ಓದಿದೀನಿ ಸರ್. ಯಾರು ಬರ್ದಿದ್ದು? ಯಾರು ಬರ್ದಿದ್ದೋ ಗೊತ್ತಿಲ್ಲ, ಒಟ್ನಲ್ಲಿ ಓದಿದೀನಿ. ಒಟ್ನಲ್ಲಿ ಓದಿದ್ದೀರಾ? ಏನಕ್ಕೆ ಹಂಗಂತಾರೆ? ಇವಾಗ ಹುಡುಗಿರು ಹುಡುಗರೆಲ್ಲ ಹಂಗೆ ಸರ್, ಓದೋರೆಲ್ಲ ಹಂಗೆ ಎಕ್ಸಾಮ್ ಮುಂಚೆನೆ ಓದ್ಕೊಂಡು. ಸರ್ ನಾನು ಅದೇ ತರ ಮಾಡ್ತೀನಿ ಸರ್, ಅದಕ್ಕೆ ಶಸ್ತ್ರಾಭ್ಯಾಸ. ಅಯ್ಯೋ ಇವಾಗ ಎಕ್ಸಾಮ್ ತಗೊಂಡು ಇವ್ರು ಅದೇ ತರ ರೀ ಮಾಡೋದು. ಸೈನಿಕರು ಮಾಡ್ತಾರಲ್ಲ ಕತ್ತಿ ತಗೊಂಡು, ಇವ್ರು ಆ ತರನೇ ಯಾವಾಗ್ಲೂ. ಇನ್ನೇ ನಾಳೆ ಎಕ್ಸಾಮ್, ಇನ್ನೊಂದು ವಾರ ಇದೆ ಅನ್ನೋಂಗೆ ಓದ್ಕೊಂತೀನಿ ಸರ್. ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಓದೋದೇ ಇಲ್ಲ. ಓದೋದೇ ಇಲ್ಲ. ಅದನ್ನೇ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ. ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಕೇಳಿದಿರಾ? ಕೇಳಿದೀನಿ. ಎಲ್ಲಿ ಕೇಳಿದಿರಾ? ಅದೊಂದು ಗಾದೆ ಮಾತು ನಮ್ಮ ಅಜ್ಜಿ ಅವಾಗ ಅವಾಗ ಹೇಳ್ತಾ ಇರ್ತಾರೆ. ಅದೊಂದು ಗಾದೆ ಮಾತು ಇವ್ರ ಅಜ್ಜಿ ಅವಾಗ ಅವಾಗ ಅದನ್ನ ಹೇಳ್ತಾ ಇರ್ತಾರೆ. ಓಕೆ, ಹಂಗಂದ್ರೆ ಏನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂದ್ರೆ ಏನ್ ಅರ್ಥ? ಏನು ಅರ್ಥ ಏನಂದ್ರೆ, ಇದಕ್ ಮುಂಚೆನೆ ತಯಾರಾಗಿರ್ಬೇಕು, ಅವಾಗ ತಯಾರು ಮಾಡ್ಕೋಬಾರ್ದು ಅಂತ. ಅದರ ಅರ್ಥ ಯುದ್ಧಕ್ ಮುಂಚೆನೆ ತಯಾರಾಗಿರ್ಬೇಕು, ಕತ್ತಿ ಎಲ್ಲ ಚೂಪ್ ಮಾಡ್ಕೊಂಡು ಯುದ್ಧ ಟೈಮಲ್ಲಿ ಚೂಪ್ ಮಾಡ್ಕೊಳಕ್ ಹೋಗ್ಬೇಡಿ. ಕರೆಕ್ಟಾ? ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಇದನ್ನು ನಿಮ್ಮ ಅಜ್ಜಿ ಹೇಳ್ಕೊಟ್ರ ಚೂಪ್ ಮಾಡೋದನ್ನ? ಚೂಪ್ ಮಾಡೋದು, ಚುಚ್ಚೋದು, ಎಲ್ಲ ಚುಚ್ಚೋದು ಚುಚ್ಚೋದು ಹೇಳ್ಕೊಟ್ಟಿದ್ದಾರೆ ಇವ್ರ ಅಜ್ಜಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ತಿಳ್ಕೊಟ್ಟಿದ್ದೀರಾ. ನಾವ್ ಯುದ್ಧ ಮಾಡಕ್ ಮುಂಚೆನೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕು, ಶಸ್ತ್ರಗಳನ್ನೆಲ್ಲ. ಆದ್ರೆ ಅದ್ ಬಂದ ನಾವ್ ಯುದ್ಧ ಮಾಡಕ್ ಮುಂಚೆನೆ ನಾವ್ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ಬೇಕು. ಯಾವ್ದನ್ನ? ಶಸ್ತ್ರಗಳನ್ನ ಸರ್. ಶಸ್ತ್ರಗಳನ್ನ? ಅದಕ್ಕೆ ಸರ್ ಅದನ್ನ ಹಿಂದೆ ಫಸ್ಟ್ ರೆಡಿ ಮಾಡಿ ಇರ್ಬೇಕು. ಅದನ್ನ ಮಾಡಿಲ್ಲ ಅಂದ್ರೆ ಆ ಯುದ್ಧ ಸಮಯದಲ್ಲಿ ಅದನ್ನ ಮಾಡಿದ್ರೆ ಯುದ್ಧ ಸೋತಾರೆ ಅನ್ನೋ ಲೆಕ್ಕಕ್ಕೆ ಸರ್ ಹೇಳೋದು. ಯಾರು ಹೇಳಿರೋದು ಅಂದ್ರೆ ಅದಕ್ಕೆ ಅರ್ಥ ಸರ್, ನೀವ್ ಹೇಳಿದಕ್ಕೆ ಅರ್ಥ. ಅರ್ಥ ಯಾರು ಹೇಳಿದ್ದು? ನೀವ್ ಹೇಳಿದ್ರಿ ನನ್ಗೆ. ನಾನೇ ಹೇಳಿದ್ದು, ನಾನು ಹೇಳ್ತಿದ್ದೀನಲ್ಲ, ನಾನೇ ಹೇಳಿದ್ದು. ತಿರುಗಿಸ್ಬಿಟ್ರು. ಓಕೆ, ಗಣರಾಜ್ಯೋತ್ಸವ ಏನಕ್ಕೆ ಆಚರಿಸ್ತಾರೆ? ನಾವೆಲ್ಲ ಖುಷಿಯಾಗಿರಕ್ಕೆ. ಇವರೆಲ್ಲ ಖುಷಿಯಾಗಿರಕ್ ಆಚರಿಸ್ತಾರೆ. ಗಣರಾಜ್ಯೋತ್ಸವ ಏನಕ್ಕೆ ಆಚರಿಸ್ತಾರೆ? ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ. ರಿಪಬ್ಲಿಕ್ ಡೇ ಏನು ಸಂವಿಧಾನ ರಚನೆ ಆಗಿತ್ತಲ್ವಾ, ಸೊ ಸಂವಿಧಾನ ರಚನೆ ಆಗಿತ್ತಲ್ವಾ, ಸೊ ಮಾಡ್ತಾರೆ ಅಷ್ಟೇ. ಸಂವಿಧಾನ ರಚನೆ ಆಗಿದೆಯಲ್ಲ, ಸೊ ಮಾಡ್ತಾರೆ ಅಷ್ಟೇ. ಸುಮ್ನೆ ಅದಕ್ಕೆ ಏನ್ ಕಾರಣ ಆಗಿರೋಣ, ಏನಿಲ್ಲ, ಸುಮ್ನೆ ಏನೋ ಮಾಡ್ಬೋದಲ್ಲ ಅಂತ ಮಾಡ್ತಾರೆ ಅಷ್ಟೇ. ಅವ್ರ ಇಷ್ಟ ಅಪ್ಪ. ನೀವ್ ಹೆಂಗ್ ಆಚರಿಸ್ತೀರಾ? ನಾವು ಕಾಲೇಜಲ್ಲಿ ಆಚರಿಸ್ತೀವಿ ಅಷ್ಟೇ. ಕಾಲೇಜಲ್ಲಿ ಆಚರಿಸ್ತೀರಾ? ಹೆಂಗ ಆಚರಿಸ್ತೀರಾ? ಹೆಂಗ ಅಂದ್ರೆ ಕಾಲೇಜಿಗೆ ಬರ್ತೀವಿ. ಬರ್ತೀರಾ? ಫ್ಲಾಗ್ ಹರಿಸ್ತೀವಿ. ಎಲ್ಲ ಹರಿಸ್ತೀರಾ? ಇಲ್ಲಿ ಕಾಲೇಜ್ ಫ್ರಂಟ್. ಅಷ್ಟೇ. ಹಿಂಗೆ ಆಚರಿಸೋದು ಗಣರಾಜ್ಯೋತ್ಸವ, ಇದಕ್ಕೋಸ್ಕರನೇ ಆಚರಿಸೋದು. ಚೆನ್ನಾಗ್ ತಿಳ್ಕೊಂಡಿದ್ದಾರೆ ಗಣರಾಜ್ಯೋತ್ಸವ ಆಚರಿಸೋದು. ಗಣರಾಜ್ಯೋತ್ಸವ ಯಾವತ್ತ ಆಚರಿಸ್ತಾರೆ? 26 ಜನವರಿ. 26 ಜನವರಿ. ಗ್ಯಾರಂಟಿನಾ? ಗ್ಯಾರಂಟಿ. 100%? 100%. ಲಾಕ್ ಮಾಡ್ಬೋದಾ? ಲಾಕ್ ಮಾಡ್ಬೋದು. ಲಾಕ್ ಮಾಡ್ಬೋದು. ಓಕೆ, January 26 ಗಣರಾಜ್ಯೋತ್ಸವ ಯಾವ ತರ ಆಚರಿಸ್ತಾರೆ? ಗಾಂಧೀಜಿ ಫೋಟೋ ಇಡ್ತಾರೆ, ಮತ್ತೆ ಅಂಬೇಡ್ಕರ್ ಫೋಟೋ ಇಟ್ಟು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ, ಮತ್ತೆ ಚಾಕ್ಲೇಟ್ಸ್ ಸ್ವೀಟ್ಸ್ ಕೊಡ್ತಾರೆ. ಸ್ವೀಟ್ಸ್ ಕೊಡ್ತಾರೆ 2-2 ಕೆಜಿ. ಆಮೇಲೆ NCC ಅವರೆಲ್ಲ ಡ್ರಿಲ್ ಮಾಡ್ತಾರೆ. ನೀವು ಮಾಡಲ್ಲ? ನಾವು ಇಲ್ಲ. ಇವ್ರು ಮಾಡಲ್ಲ? NCC ಅವರೆಲ್ಲ ಡ್ರಿಲ್ ಮಾಡ್ತಾರೆ, ನಾವು ಮಾಡೋದಿಲ್ಲ. ಇವ್ರು ಮಾಡಲ್ಲ, ಇವ್ರು ಏನಿದ್ರು ಊಟ ಅಷ್ಟೇ.
ಆಮೇಲೆ ನ್ಯಾಷನಲ್ ಅಂತಮ್ ಹಿಂದೆ ಹೋಗ್ಬಿಡಿ, ಏನಕ್ಕೆ ಬನ್ನಿ, ಎಲ್ಲ ಹಿಂಗೆ ಬನ್ನಿ, ಕ್ಲೋಸ್ ಆಗಿ. ಎದುರು ಮಾಡ್ಬೇಕಾದ್ರೆ ನ್ಯಾಷನಲ್ ಅಂತಮ್ ಮಾಡ್ತಾರೆ, ಫ್ಲಾಗ್ ಹಾಯಿಸ್ಟಿಂಗ್ ಮಾಡ್ಬೇಕಾದ್ರೆ ನ್ಯಾಷನಲ್ ಅಂತಮ್ನೇ ಮಾಡ್ತಾರೆ. ಜಾನ್ವರಿನೇ ಶಾರ್ಟ್ ಫಾರ್ಮ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಹೆಸರೇನು? ಚೈತ್ರ. ಶಾರ್ಟ್ ಫಾರ್ಮ್ ಏನು? ಜಾನ್ವರಿನೇ ಶಾರ್ಟ್ ಮಾಡಿದಾರ, ಅವ್ರ ಹೆಸರನ್ನ ಬಿಡ್ತಾರ, ಅವ್ರ ಹೆಸರನ್ನೇ ಛಿ ನಾಯಿ ಓಡಿಸ್ತಾರಲ್ಲ ಆ ತರ ಮಾಡ್ಕೊಂಡಿದ್ದಾರೆ. ಅದೇ ನಾಯಿ ಓಡಿಸ್ತಾರಲ್ಲ ಛೈ, ಅವ್ರ ಹೆಸರು ಅಷ್ಟು ಚೆನ್ನಾಗಿ ಚೈತ್ರ ಅಂತಿದೆ, ಅದನ್ನ ಛೈ ಅಂತ ನಾಯಿ ತರ ನಾಯಿ ಓಡಿಸೋ ತರ ಮಾಡ್ಕೊಂಡಿದ್ದಾರೆ. ಅವ್ರ ಇಷ್ಟ. ಓಕೆ, ಗೊತ್ತಿಲ್ಲ. ಗೊತ್ತಿಲ್ಲ, ಅದೇನು ಹೇಳಕ್ ಬಂದ್ರಿ? ಗೊತ್ತಿಲ್ಲ ಅಂತ ಮರ್ತೋಯ್ತು. ರಿಪಬ್ಲಿಕ್ ಮರ್ತೋಯ್ತು. ರಿಪಬ್ಲಿಕ್ ಸಿಕ್ಕಿದ್ದಿನ ಕರೆಕ್ಟ್. ಏನ್ ಹೆಂಗ್ ಕಂಡಿಡ್ದಿದ್ರೆ? ರಿಪಬ್ಲಿಕ್ ಡೇ ಸಿಕ್ಕಿದ್ದಿನ. ರಿಪಬ್ಲಿಕ್ ಡೇ ಸಿಕ್ಕಿದ್ದಿನ, ಅದಕ್ಕೋಸ್ಕರ ಗಣರಾಜ್ಯೋತ್ಸವ ಆಚರಿಸ್ತಾರೆ. ಗೊತ್ತಿಲ್ಲ ಇವ್ರಿಗೆ, ಗೊತ್ತಿಲ್ಲ. ಆಕ್ಚುಲಿ January 26 ಯಾರು ಆಚರಿಸೋದು? ನಾವು. ನೀವು? ನಿಮ್ ಸ್ವಂತ? ನಿಮ್ ಚಿಕ್ಕಪ್ಪ ದೊಡ್ಡಪ್ಪ? ಇಲ್ಲಪ್ಪ, ಕಾಲೇಜ್ ನಲ್ಲಿ ಕ್ಲಾಸ್ ಟೀಚರ್ಸ್ ಜೊತೆ ಸ್ಟೂಡೆಂಟ್ಸ್ ಜೊತೆ ಆಚರಿಸ್ತೀವಿ. ಆಚರಿಸ್ತೀರ? ನಿಮ್ ಚಿಕ್ಕಪ್ಪ ದೊಡ್ಡಪ್ಪನಿಗೂ ಅದಕ್ಕೂ ಸಂಬಂಧ ಇಲ್ಲ? ಗಣರಾಜ್ಯೋತ್ಸವ ಅವ್ರಿಗೆಲ್ಲ ಸಂಬಂಧ ಇದೆ, ಅವ್ರ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡಲ್ಲ. ನಾವು ಕ್ಯಾಶುವಲ್ ಫ್ರೆಂಡ್ಸ್ ಅಲ್ವಾ, ನಾವೆಲ್ಲ ಯಂಗ್ ಪೀಪಲ್ಸ್. ಅವರೆಲ್ಲ ದೊಡ್ಡವರೆಲ್ಲ ವಿರೋಧಿಗಳು. ವಿರೋಧಿಗಳಲ್ಲ, ನಾವೆಲ್ಲ ಯಂಗ್ ಪೀಪಲ್ಸ್ ಅಲ್ವಾ. ಯಂಗ್ಸ್ಟರ್ಸ್ ಜೊತೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅವರೆಲ್ಲ ಸ್ವಲ್ಪ ದೊಡ್ಡವ್ರು, ನಮ್ಗಿಂತ ಹೈಯರ್, ಅದಕ್ಕೆ ಅವ್ರ ಜೊತೆ ದೊಡ್ಡವ್ರ ಜೊತೆ ಸೇರಕ್ ಇಷ್ಟಪಡಲ್ಲ? ನೀವು ಇಷ್ಟಪಡಲ್ಲ. ಅಪ್ಪ ಅಮ್ಮನೂ ಇಷ್ಟ ಆಗಲ್ಲ? ಅಪ್ಪ ಅಮ್ಮ ಇಷ್ಟ, ಅವ್ರಿಗೆ ಹೇಳ್ಬಿಟ್ ಬರ್ತೀವಲ್ಲ. ಅಪ್ಪ ಅಮ್ಮ ಇಷ್ಟ. ಓಕೆ, ಅವರು ಗಣರಾಜ್ಯೋತ್ಸವ ಆಚರಿಸ್ತಾರೆ. ಒಟ್ಟಿನಲ್ಲಿ ಯಾವ ತರ ಆಚರಿಸ್ತೀರಾ? ಕಾಲೇಜ್ ಅಲ್ಲಿ ಬಂದು, ನಾವು ಸ್ಕೂಲ್ ಅಲ್ಲಿ ಇದ್ದಾಗ ಬನ್ನು ಬಾಳೆಹಣ್ಣು ಕೊಡ್ತಾ ಇದ್ರು. ಬನ್ನು ಬಾಳೆಹಣ್ಣು ಕೊಡ್ತಾ ಇದ್ರು. ಬಾಳೆಹಣ್ಣು ಇಷ್ಟ ನಿಮ್ಗೆ? ಇಷ್ಟ ಅಂತೆಲ್ಲ ಕೊಟ್ಟಿದ್ ತಗೊಂಡ್ಬೇಕಾಗಿ ಕೊಡ್ತಿದ್ರು, ಅವ್ರು ತಗೋತಿದ್ರು ಇಷ್ಟ.